ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ ಸಭೆಯಲ್ಲಿ ಕೇಂದ್ರದ ವೀಕ್ಷಕರಾಗಿ ಕೇಂದ್ರ ಹಣಕಾಸು ಸಚಿವೆಯಾಗಿರುವಂತ ನಿರ್ಮಲಾ ಸೀತಾರಾಮನ್ ಮತ್ತು ಪಕ್ಷದ ಹಿರಿಯ ನಾಯಕರು ಬಂದಿದ್ದಾರೆ ಈ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಸಲಾಗುತ್ತೆ ಭರ್ತಿ 6 ತಿಂಗಳು 4 ದಿನದ ನಂತರ ಈ ಒಂದು ಪ್ರೋಸೆಸ್ ಗೆ ಈಗ ಬಿಜೆಪಿ ಕೈ ಹಾಕಿದೆ आर तिंगळ हिंदे 17ने तारीखरंदु बहुतेक यार मुख्यमंत्री आगतारे अन्नुवंत चर्चे नडीता इत्तु यार आगतारे अदु जटाफट इदु आगतित्तु अंत हेळि 17ने तारीखे बहुतेक ओंदु क्लियर पिक्चर मे तिंगळल्लि सिक्कित्तु ईग नावु नवंबर तिंगळल्लि यारु बीजेपी शासकांग पक्षद नायक आगतारे अन्नुवंत कुतूहलवन्न एदुरु नोड्ता इरुवंतद्दु माजी मुख्यमंत्रिगळागिरुव बीएस येडियूरप्प बसवराज बोम्मायि इवरेल्लरू कूड ईगागले सभेगे बंदिद्दारे ಪಕ್ಷದ ಹಿರಿಯ ನಾಯಕರಿದ್ದಾರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿರುವಂತ ಬಿಎಸ್ ಬಿವೈ ವಿಜೇಂದ್ರ ಅವರಿದ್ದಾರೆ ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ವೇದಿಕೆಯ ಮೇಲಿನೇ ಉಪಸ್ಥಿತರಿರೋದ್ರಿಂದಾಗಿ ಬಹುತೇಕ ಮೇಲ್ಮನೆಯಲ್ಲಿಯೂ ಕೂಡ ವಿರೋಧ ಪಕ್ಷದ ನಾಯಕನ ಆಯ್ಕೆಯಲ್ಲಿ ಏನಾದರೂ ಬದಲಾವಣೆ ಇದೆಯೇ ಅನ್ನುವಂತ ಮುನ್ಸೂಚನೆ ಕಂಡುಬರ್ತಾ ಇದೆ ಅಂದ್ರೆ ಹಿಂದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ಆಯ್ಕೆಯಾಗಿದ್ರು ಈ ಬಾರಿ ಅದರಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಕೂಡ ಇರಬಹುದು ಅನ್ನುವಂತ ನಿರೀಕ್ಷೆಯನ್ನ ಹುಟ್ಟು ಹಾಕಲಾಗಿದೆ ಅರೆ ಇಡಿ ಕಾರ್ಯಕ್ರಮದಲ್ಲಿ ಈಗ ಅಂತಿಮವಾಗಿ ಯಾರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಈಗ ಆರಂಭ ಆಗಿದೆ ಈ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಅರ್ಥಾತ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಆಯ್ಕೆ ಈಗ ನಡೆಯುತ್ತೆ ಆ ಆಯ್ಕೆ ಪ್ರಕ್ರಿಯೆ ನಡೆಯತಾ ಇದೆ ಬಹುತೇಕ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವಂತ ಸಾಧ್ಯತೆ ಇದೆ ಅಧಿಕೃತವಾದಂತ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಉಳಿದಿರುವಂತದ್ದು ಬಿಜೆಪಿ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಇರುವಂತದ್ದು ಪಕ್ಷದ ಹಿರಿಯರಿಗೆ ಹಾಗೂ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪದ ಅರ್ಪಣೆಯ ಮೂಲಕವಾಗಿ ನಮನವನ್ನ ಸಲ್ಲಿಸುತ್ತಾ ಇದ್ದಾರೆ ಬಿಜೆಪಿ ಸಾಮಾನ್ಯವಾಗಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದೇ ಪ್ರಕಾರವಾಗಿ ಆರಂಭಕ್ಕೆವಾದಂತ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಈ ಸಭೆಯಲ್ಲಿ ಅಂತಿಮವಾದಂತ ನಿರ್ಧಾರ ಶಾಸಕಾಂಗ ಪಕ್ಷದ ನಾಯಕನಾಗಿ ಯಾರನ್ನ ಆಯ್ಕೆ ಮಾಡುತ್ತಾರೆ ಅನ್ನುವಂತದ್ದು ಆದರೆ ಬಹಳ ಇಂಟರೆಸ್ಟಿಂಗ್ ಆಗಿರುವಂತ ವಿಚಾರ ಏನಂದ್ರೆ ಬಿಜೆಪಿ ತನ್ನನ್ನ ತಾನು ಶಿಸ್ತಿನ ಪಕ್ಷ ಅನ್ನುವ ರೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಹೇಳಿಕೊಳ್ಳುತ್ತೆ ಪಕ್ಷದಲ್ಲಿ ಶಿಸ್ತು ಬಹಳ ಮುಖ್ಯ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನುವಂತದನ್ನ ಬಿಜೆಪಿ ಯಾವತ್ತೂ ಕೂಡ ಹೇಳ್ತಾ ಇರುತ್ತೆ ಆದರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಇಲ್ಲಲ್ಲ ಇಲ್ಲಿ ನಾವು ಟೀ ಕುಡಿಯಂಗಿಲ್ಲ ನಾವು ಇಲ್ಲಿ ಕುಡಿಯುವಂತ ಜಾಗ ಅಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೇನೇ ಅರವಿಂದ ಬೆಲ್ಲದ ಮತ್ತು ರಮೇಶ್ ಜಾರಕಿಹೊಳಿ ಮೂವರು ಶಾಸಕರು ಈ ಒಂದು ಸಭೆಯಿಂದ ನಿರ್ಗಮಿಸಿದ್ದಾರೆ ಅರ್ಥಾತ್ ಬಹಿಷ್ಕರಿಸಿದ್ದಾರೆ ಹೀಗೆ ಅಂದ್ರೆ ಬಿಜೆಪಿಯಲ್ಲಿ ಆಯ್ಕೆಗಳ ವಿಚಾರಕ್ಕೆ ಇರುವಂತ ಅಸಮಾಧಾನ ಯಾವ ಸ್ವರೂಪದಲ್ಲಿ ಇದೆ ಅನ್ನುವುದು ಕೂಡ ಈಗಾಗಲೇ ಗೋಚರಿಸ್ತಾ ಇದೆ ಆಡಳಿತ ಪಕ್ಷದಲ್ಲಿ ಭಿನ್ನಮತ ಇದೆ ಅಂತ ಹೇಳಿ ಪ್ರತಿನಿತ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಆದ್ರೆ ಈಗ ಪ್ರತಿಪಕ್ಷದಲ್ಲೂ ಕೂಡ ಇರುವಂತ ಭಿನ್ನಮತ ಪ್ರತಿಪಕ್ಷದ ಶಾಸಕಾಂಗ ಪಕ್ಷದ ಸಭೆಯ ಸಂದರ್ಭದಲ್ಲಿನೇ ಬಹಿರಂಗಗೊಂಡಿರುವಂತದ್ದು ಯಾವ ಸ್ವರೂಪದಲ್ಲಿ ರಾಜ್ಯದ ರಾಜಕೀಯಾರಣದಲ್ಲಿ ನಡೆಯತಾ ಇರುವಂತ ಜಿದ್ದಾಜಿದ್ದಿಯನ್ನ ತೋರಿಸ್ತಾ ಇದೆ ವಿಶೇಷವಾಗಿ ಇಲ್ಲಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅಸಮಾಧಾನ ಹೊಂದಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅರವಿಂದ ಬೆಲ್ಲದ್ ಇವರಿಬ್ಬರು ಕೂಡ ತಮ್ಮ ಅಸಮಾಧಾನವನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು ನಾನಾ ಅವರ
ನೇರವಾಗಿ ಮಾತನಾಡದೇ ಇದ್ದರೂ ಕೂಡ ತಮ್ಮ ನಡೆಯ ಮೂಲಕವಾಗಿನೇ ವ್ಯಕ್ತಪಡಿಸಿದರು ಮತ್ತು ಇವತ್ತು ಯತ್ನಾಳ್ ಅವರು ಮಾತನಾಡತಾಲೂ ಕೂಡ ವಿಜೇಂದ್ರ ಅವರ ಆಯ್ಕೆ ವಿಚಾರದಲ್ಲಿ ಕುಟುಂಬ ರಾಜಕಾರಣದ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೇನೆ ಇಲ್ಲೂ ಕೂಡ ಬ್ಲ್ಯಾಕ್‌ಮೇಲ್ ನಡೆದಿದೆ ಅನ್ನುವಂತ ಮಾತನ್ನ ಯತ್ನಾಳ್ರು ಹೇಳ್ತಾರೆ ಇದು ಸಹಜವಾಗಿದೆ ಬಿಜೆಪಿ ಯಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ನೂತನ ಅಧ್ಯಕ್ಷರಾಗಿರುವಂತ ಬಿವೈ ವಿಜೇಂದ್ರ ಅವರ ಹಾದಿಯು ಕೂಡ ಸುಗಮವಾದದ್ದಲ್ಲ ಪಕ್ಷದ ಹಿರಿಯರನ್ನ ಸಮಾಧಾನ ಪಡಿಸುವಂತದ್ದು ಅಷ್ಟು ಸುಲಭವಾದಂತ ಕ್ರಮ ಅಲ್ಲ ಅನ್ನುವಂತದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯತ್ನಾಳ್ ಅವರ ನಿವಾಸಕ್ಕೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಹೋಗಿದ್ರು ಹಾಗೇನೇ ಕೇಂದ್ರದ ತಂಡದ ನಾಯಕರುಗಳು ಹೋಗಿದ್ರು ಅಷ್ಟೇಲ್ಲ ಆದರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಬಂದಂತ ಅಂದ್ರೆ ಹೋಟೆಲ್ ವರೆಗೆ ಬಂದಂತವರು ನಂತರ ಹೋಟೆಲಿಂದ ನಿರ್ಗಮಿಸಿದ್ದಾರೆ ಈ ಮೂಲಕ ನಾವು ಸಭೆಗೆ ಬಂದಿದ್ವಿ ಆಗ ಅಲ್ಲಿರುವಂತ ಕೆಲವೊಂದು ವಿಚಾರಗಳು ನಮಗೆ ಸಮಾಧಾನ ತಂದಿರಲಿಲ್ಲ ಹಾಗಾಗಿ ನಾವು ಹೋಗ್ತಾ ಇದೀವಿ ಅನ್ನುವಂತ ಸ್ವರೂಪದಲ್ಲಿ ಹೊರಟು ಹೋಗಿದ್ದಾರೆ कार्यक्रम कर्नाटक राज्य नूतन राज्य अध्यक्ष युवा नायक कार्यक्रम के आगमित कार्यक्रम अध्यक्ष कर्नाटक राज्य नूतन राज्य अध्यक्ष युवा नायक सर बोलो भारत माता की बोलो भारत माता ಹೀಗೆ ಒಂದು ಕಡೆಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ ಆ ಸಭೆಯಲ್ಲಿ ಈಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ ಆದರೆ ಈ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಮಾತನಾಡಿರುವಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ತಮ್ಮ ಅಸಮಾಧಾನವನ್ನ ಬಹಳ ತೀವ್ರವಾದಂತ ತೀಕ್ಷ್ಣವಾದಂತ ಶಬ್ದಗಳ ಮೂಲಕವಾಗಿನೇ ಹೊರ ಹಾಕಿದ್ದಾರೆ ಅದನ್ನ ನಿಮಗೆ ತೋರಿಸ್ತೀನಿ कई सर ना चाकुडक सभे बंद होता है ಯಾರು ಸಭೆ ಬಹಿಷ್ಕರಿಸಿ ಹೋಗಿಲ್ಲ ಅವರೆಲ್ಲರದು ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಳ್ತಿದ್ದಾರೆ ವರಿಷ್ಠರು ನಾನು ಕೂಡ ನನ್ನ ಅಭಿಪ್ರಾಯ ಹೇಳಿದನೆ ಬೇರೆಯವರು ಕೂಡ ಅವರ ಅಭಿಪ್ರಾಯ ಹೇಳಿದ್ದಾರೆ ಇಲ್ಲ ಉತ್ತರ ಕರ್ನಾಟಕದ ಸೀಟುಗಳು ಹೆಚ್ಚು ಉತ್ತರ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಗಡ ಸೋ ಈಗ ಬರಲಿರೋ ಚುನಾವಣೆ ಕೂಡ ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಸೀಟುಗಳು ಬರ್ತಾವ ಬರಬೇಕು ಅಂತ ಎಲ್ಲರೂ ಅಪೇಕ್ಷೆ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಕಡೆಗೆ ಅನ್ಸೋದಿಲ್ಲ ಅನ್ನುವಂತ ಭರವಸೆ ನಮಗೆ ಐತಿ ಈ ಅವರೆಲ್ಲ ಬೇಸರಗಾರ ಇಲ್ಲ ಅಲ್ಲ ಅವ್ರಿಗೆ ತಮ್ದೇನು ವಿಷಯ ಹೇಳೋದಲ್ಲಿ ಪ್ರಸ್ತುತಿ ಮಾಡಿದಾರೆ ಈಗ ಮೋಸ್ಟ್ ನೋಡೋಣ ಈಗ ಹೈಕಮಾಂಡ್ ತೀರ್ಮಾನ ಎಲ್ಲ ಆಗುತ್ತೆ ಹೈಕಮಾಂಡ್ ಈಗ ಎಲ್ಲರದು ಒಪಿನಿಯನ್ ತೆಗೆದುಕೊಳ್ಳಿ ಮುಂದೆ ಇದು ಮಾಡಿ ಯಾರು ಸಭೆ ಬಹಿಷ್ಕರಿಸಿ ಹೋಗಿಲ್ಲ ಅಭಿಪ್ರಾಯವನ್ನ ಪಡೆದಿದ್ದಾರೆ ಎಲ್ಲರೂ ಅಭಿಪ್ರಾಯ ಯತ್ನಾಳವರು ಎಲ್ಲರೂ ಅಭಿಪ್ರಾಯ ಹೇಳಿದ್ದಾರೆ ಅದು ಕೇಂದ್ರ ನಾಯಕರ ಜೊತೆ ಈಗ ಮಾತಾಡ್ತಾರೆ ಮಾತಾಡಿದ ಮೇಲೆ ಮೋಸ್ಟ್ಲಿ ಇಲ್ಲ ಅನೌನ್ಸ್ ಮಾಡ್ತಾರೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ ಅದನ್ನ ಕೇಂದ್ರ ನಾಯಕರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸಿ ಅದಾದ ಮೇಲೆ ಅನೌನ್ಸ್ ನೋಡೋಣ ನನಗೆ ಹೆಚ್ಚಿನ ಮಾಹಿತಿ ಏನಿಲ್ಲ ವರಿಷ್ಠರು ಏನು ನಿಶ್ಚಯ ಮಾಡ್ತಾರೆ ಅನ್ನೋದನ್ನ ನೋಡಿ ಏನು ನಿರ್ಧಾರ ಮಾಡ್ತಾರೋ ಅದನ್ನ ಸ್ವೀಕರಿಸುವಂತದ್ದು ನಾವೆಲ್ಲ ಒಪ್ಪಿಕೊಳ್ಳುವಂತದ್ದು ಏನಿಲ್ಲ ಅದನ್ನೆಲ್ಲ ಈಗ ಚರ್ಚೆ ಮಾಡೋಕ್ಕಾಗಲ್ಲ ಏನು ನಿಶ್ಚಯ ಆಗಿದೆ ಮಾತಾಡ್ತೀವಿ ಮತ್ತೆ ನೋಡಬೇಕು ನೋಡಬೇಕು ನನಗೂ ಹೆಚ್ಚು ಮಾಹಿತಿ ಇಲ್ಲ ಅದರ ಬಗ್ಗೆ ಯಾವಾಗ ನಿಶ್ಚಯ ಆಗುತ್ತೆ ಅಂತ ನೋಡುವ ಇಲ್ಲ ಸರ್ ಒಬ್ಬರಿಬ್ಬರು ಸ್ವಲ್ಪ ಅಸಮಾಧಾನಿತರಿದ್ದಾರೆ ಅವರ ಮನೆಗೆ ಹೋಗಿದ್ರು ಇವತ್ತು ವಿಶೇಷವಾಗಿ ಯತ್ನಾಳ್ ಅವರ ಮನೆಗೆ ಅದರಿಂದ ಅವರು ಏನು ತೊಂದರೆ ಆಗೋದಿಲ್ಲ ಅವರು ಪಾರ್ಟಿ ಮನುಷ್ಯ ಯತ್ನಾಳ್
ಇಲ್ಲ ಸರ್ ಒಬ್ಬರಿಬ್ಬರು ಸ್ವಲ್ಪ ಅಸಮಾಧಾನಿತರಿದ್ದಾರೆ ಅವರ ಮನೆಗೆ ಹೋಗಿದ್ರು ಇವತ್ತು ವಿಶೇಷವಾಗಿ ಯತ್ನಾಳ ಅವರ ಮನೆಗೆ ಅದರಿಂದ ಅವರು ಏನು ತೊಂದರೆ ಆಗೋದಿಲ್ಲ ಅವರ ಪಾರ್ಟಿ ಮನುಷ್ಯ ಯತ್ನಾಳ ಇದು ಹೀಗೆ ಅಭಿಪ್ರಾಯವನ್ನ ಹೇಳಿದ್ದಾರೆ ಆದರೆ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತದ್ದು ಎಲ್ಲ ಶಾಸಕರನ್ನ ಜೊತೆಗೆ ಕೂರಿಸಿಕೊಂಡು ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯವನ್ನ ಹೇಳುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದು ಸಮಜಾಯಿಷಿ ಸಮರ್ಥನೆ ಎಲ್ಲದಕ್ಕೂ ಕೂಡ ಇರಬಹುದು ಆದರೆ ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ಸಭೆ ಅನ್ನುವಂತದ್ದು ಎಲ್ಲ ಶಾಸಕರು ಕುಳಿತುಕೊಂಡು ನಡೆಯುವಂತಹ ಸಭೆ ಆಗಿರುತ್ತೆ ಆದರೆ ಆ ಸಭೆಯಲ್ಲಿ ಇವರು ಬಂದಿರಲಿಲ್ಲ ಯಾವ ಕಾರಣಕ್ಕೆ ಹಾಗಾದರೆ ಇಲ್ಲಿ ಹಾಜರಾಗಲಿಲ್ಲ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೀಡುತ್ತಾರೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ ಏನು ನಡೀತಿದೆ ಈಗ ಸದ್ಯ ಬಿಜೆಪಿನ ಮತ್ತು ನಿಜಕ್ಕೂ ಯತ್ನಾಳ್ರು ಅಥವಾ ಬೆಲ್ಲದ್ ಮತ್ತು ರಮೇಶ್ ಜಾರಕಿಹೊಳಿ ಈ ಮೂವರು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳಿ ಹೊರಗಡೆ ಬಂದಿರುವಂತದ್ದ ಅಥವಾ ಅದಕ್ಕಿಂತ ಮುಂಚಿತವಾಗಿ ನೀವು ಹೊರ ನಡೆದ್ರ ಏನ್ ನಡೆದಿರುವಂತದ್ದು ಈಗ ಹರಿಪ್ರಸಾದ್ ಸಭೆ ಆರಂಭಕ್ಕೂ ಮುನ್ನ ಬಸವರಾಜ್ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆಯಾಗಿ ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಇಬ್ಬರು ನಾಯಕರು ಕೂಡ ತೀವ್ರ ಅಸಮಾಧಾನವನ್ನು ಹೊರಹಾಕಿಯೇ ಹೊರ ಹೋದಂತ ಒಂದು ಪ್ರಸಂಗ ನಡೆದಿರ್ತಕ್ಕಂಥದ್ದು ಇದಾದ ಬಳಿಕ ಸಭೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಅವರು ಕೆಲಕಾಲ ಸಭೆಗೆ ಹೋಗ್ಬೇಕಾ ಅಥವಾ ಬೇಡವಾ ಅನ್ನುವಂಥ ಒಂದು ಗೊಂದಲದಲ್ಲಿದ್ದರು ಅಂತಿಮವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜೊತೆ ಮಾತನಾಡಿ ಆ ಬಳಿಕ ಏನು ಇವರೆಲ್ಲರ ಜೊತೆ ಅಂದ್ರೆ ಏನು ಶಾಸಕರ ಜೊತೆ ತಮ್ಮ ಸ್ನೇಹಿತ ಶಾಸಕರ ಜೊತೆ ಅವರು ಕೂಡ ಏನು ಸಭೆಗೆ ತೆರಳದಂತ ಒಂದು ಪ್ರಸಂಗ ಇಲ್ಲಿ ಕಂಡುಬಂತು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಎಲ್ಲಾ ಪ್ರಮುಖ ನಾಯಕರು ಕೂಡ ಆಗಮಿಸಿದ್ದಾರೆ ಎಸ್ ಟಿ ಸೋಮಶೇಖರ್ ಇಂದು ಬೆಳಗ್ಗೆ ನವದೆಹಲಿ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇವತ್ತು ಗೈರಾಗಿದ್ದಾರೆ ಮತ್ತೊಂದು ಕಡೆಗೆ ಇಬ್ಬರು ಶಾಸಕರು ಅಂದ್ರೆ ಇಲ್ಲಿ ಹೋಟೆಲ್ನಲ್ಲಿ ಏನು ಸಭೆ ನಡೀತದೆ ಒಂದು ಸಭೆ ಜಾಗಕ್ಕೆ ಬಂದು ಆ ಬಳಿಕ ಅಂದ್ರೆ ನಿರ್ಮಲಾ ಸೀತಾರಾಮನ್ ಮತ್ತೊಂದು ಕಡೆಯಾಗಿ ಈ ಗೌತಮ್ ಎಐಸಿಸಿ ಅಲ್ಲ ಸಾರಿ ಏನು ಬಿಜೆಪಿ ವೀಕ್ಷಕರು ಬಂದಿದ್ದಾರಲ್ಲ ಬಿಜೆಪಿ ವೀಕ್ಷಕರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆ ಬಳಿಕ ಮಾಧ್ಯಮಗಳ ಮುಂದೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಹೊರಹೋದಂತ ಒಂದು ಪ್ರಸಂಗ ನಡೆದಿದೆ ಆ ಬಳಿಕ ಅವರು ಖಾಸಗಿ ಹೋಟೆಲ್ನಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳು ಮತ್ತೆ ರಮೇಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ಸಭೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ನಡೆಯುವಂಥ ಒಂದು ಜಾಗಕ್ಕೆ ಇದೀಗ ಬಿಜೆಪಿ ಹಿರಿಯ ಮುಖಂಡ ಮತ್ತೊಂದು ಕಡೆಗೆ ಶಾಸಕ ಆರ್ ಅಶೋಕ್ ಅವರ ಬೆಂಬಲಿಗರು ಕೂಡ ಈ ಒಂದು ಹೋಟೆಲ್ನ ದಾಪುಗಾಲನ್ನ ಇಡ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲವೊಂದು ಕಡೆಗೆ ನಿರೀಕ್ಷೆಯಂತೆ ಆರ್ ಅಶೋಕ್ ಅವರಿಗೆ ವಿಪಕ್ಷ ನಾಯಕ ಪಟ್ಟ ದೊರಕುತ್ತಾ ಮತ್ತೊಂದು ಕಡೆಗೆ ಏನು ಉತ್ತರ ಕರ್ನಾಟಕ ಭಾಗಕ್ಕೆ ವಿಪಕ್ಷ ನಾಯಕ ಸ್ಥಾನವನ್ನ ಕೊಡಬೇಕು ಮತ್ತೊಂದು ಕಡೆಗೆ ಇವರು ಉತ್ತರ ಕರ್ನಾಟಕ ಭಾಗವನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳು ಹೊಸ ದಳವನ್ನು ಉರುಳಿಸಿದ್ರಲ್ಲ ಅದಕ್ಕೆ ಒಂದು ರೀತಿ ಕೌಂಟರ್ ಅದಕ್ಕೆ ಒಂದು ರೀತಿ ಅಸ್ತ್ರ ಪ್ರಯೋಗ ಮಾಡುವಂತೆ ಇದೀಗ ಪರಿಷತ್ ಸ್ಥಾನವನ್ನ ರಘುನಾಥ್ ರಾವ್ ಮಲ್ಕಾಪುರೆ ಅಥವಾ ಶಶಿಲ್ ನಮೋಶಿ ಇಬ್ಬರು ನಾಯಕರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡೋದಕ್ಕೂ ಕೂಡ ಇದೀಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ಸಭೆ ಆರಂಭವಾಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಏನು ವಿಪಕ್ಷ ನಾಯಕನ ಸ್ಥಾನ ಆಯ್ಕೆ ವಿಚಾರ ಅಂತಿಮಗೊಳ್ಳಲಿದೆ. ಆ ಬಳಿಕ ಏನು ಈಗಾಗಲೇ ಆರ್ ಅಶೋಕ್ ಮತ್ತೊಂದು ಕಡೆಗೆ ಸಚಿವ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಹೇಳದಂತೆ ಏನು ಇಲ್ಲಿ ಒಂದು ಸಭೆಯಲ್ಲಿ ಪ್ರಮುಖವಾದ ನಾಯಕರ ಅಭಿಪ್ರಾಯವನ್ನು ಈಗಾಗಲೇ ಪಡೆದಿದ್ದಾರೆ, ಶಾಸಕರ ಅಭಿಪ್ರಾಯವನ್ನು ಕೂಡ ಪಡೀತಾರೆ, ಆ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಪ್ರಕಟ ಮಾಡ್ತಾರೆ ಅಂತ ಹೇಳಿದರೆ ಅಂತಿಮವಾಗಿ ಇಲ್ಲೇ ಪ್ರಕಟ ಈ ಒಂದು ಸಭೆಯಲ್ಲೇ ಘೋಷಣೆ ಮಾಡ್ತಾರ ಅಥವಾ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಆ ಬಳಿಕ ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಿ ಹೈಕಮಾಂಡ್ ಕಳಿಸುವಂತಹ ಲಕೋಟೆಯಲ್ಲಿ ಏನಾದರೂ ಅನೌನ್ಸ್ ಮಾಡ್ತಾರ. ಈ ರೀತಿಯಾದಂತಹ ಹತ್ತು ಹಲವಾರು ಕುತೂಹಲಗಳು ಇವತ್ತಿನ ಒಂದು ಸಭೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಹರಿಪ್ರಸಾದ್, ಓಕೆ 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 ತಿಮ್ಮೇಗೌಡ, ಒಟ್ಟಾರೆಯಾಗಿ ಇಲ್ಲಿಗ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ಸಭೆ ಆರಂಭ ಆಗೋದಿಕ್ಕೂ ಮುಂಚಿತವಾಗಿನೇ ಇಬ್ಬರು ನಾಯಕರಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ರು, ಇನ್ನೊಂದು ರಮೇಶ್ ಜಾರಕಿಹೊಳಿ. ಆದರೆ ಅರವಿಂದ್ ಬೆಲ್ಲದವರು ಹೋಗಬೇಕು ಬೇಡವೋ ಅನ್ನುವಂತಹ ಗೊಂದಲದಲ್ಲಿದ್ದಂಥವ್ರು ವಾಪಸ್ ಮತ್ತೆ ಸಭೆಗೆ ಹಾಜರಾಗಿದ್ದಾರೆ. ಆದರೆ ಅವರು ಸಭೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಅತಿ ಹೆಚ್ಚು ಶಾಸಕರು ಆಯ್ಕೆಯಾಗಿದ್ದಾರೆ, ಹೀಗಾಗಿ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ತಮ್ಮ ತಮ್ಮ ಆಯ್ಕೆಯ ವಿಚಾರಗಳಿಗೆ ಬಂದಾಗ ಕರ್ನಾಟಕದ ಒಂದೊಂದು ಭಾಗವನ್ನು ಉಲ್ಲೇಖ ಮಾಡಿ ನಾಯಕರು ಹೇಳ್ತಾ ಇರುವಂಥ ಪ್ರಕ್ರಿಯೆಗಳಿದ್ದಾವೆ.
ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನಾವು. ಬಿಜೆಪಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಸದಾನಂದ ಗೌಡರು 110 ಸೀಟುಗಳನ್ನು ಗೆದ್ದಾಗ, ಹಾಗಾದರೆ ಆವಾಗ ಯಾವ ಭಾಗದವರಿದ್ರು, ಇದರ ಆಧಾರದ ಮೇಲೆ ಬಿಜೆಪಿಯಲ್ಲಿ ಹಾಗಾದರೆ ಆಯ್ಕೆಗಳಾಗುತ್ತಾ ಅಥವಾ ಯಾವುದೇ ರಾಜಕೀಯ ಪಕ್ಷದಲ್ಲಿ ತಮ್ಮ ಪ್ರಾತಿನಿಧ್ಯಕ್ಕೆ ಬೇಕಾಗಿ ಒಂದು ಭಾಗದ ಉಲ್ಲೇಖವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂತಹ ಒಂದು ಮೈಂಡ್ ಗೇಮನ್ನು ಆಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾದಂಥ ತಂತ್ರಗಾರಿಕೆ ರಾಜಕೀಯದ್ದು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋಣ. ಜೊತೆಗೆ ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವ ರಮೇಶ್ ಬಾಬು ಅವರಿದ್ದಾರೆ, ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವ ಮಧು ಎನ್ ರಾವ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿರುವ ವೀರಣ್ಣ ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ.